ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಸ್ಮಾರ್ಟ್ ಲೈಫ್ ವಿತ್ ಮಂಜುಳ ಆಗಳು. ಇವತ್ತು ಬ್ರೆಡ್ದು ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಸೇಮ್ ಬೇಕ್ರಿಲಿ ಮಾಡೋ ಥರನೇ ಇರುತ್ತೆ, ಬನ್ನಿ ನೋಡೋಣ. ಇಲ್ಲಿ ನೋಡಿ, ಈಗ ಮಾಡೋಣ ಸ್ಯಾಂಡ್ವಿಚ್ಚು. ಈ ಥರ ಎರಡು ಬ್ರೆಡ್ ಬೇಕು. ಇದಕ್ಕೆ ಬೆಣ್ಣೆ ಆದರೂ ತುಪ್ಪ ಆದರೂ ಯಾವುದಾದ್ರೂ ಹಾಕ್ಬೋದು. ನಾನು ತುಪ್ಪ ಹಾಕ್ತಾಯಿದ್ದೀನಿ. ಈ ತುಪ್ಪ ಈ ಥರ ಹಚ್ಚಿಬಿಟ್ಟು ಇಲ್ಲಿ ಗ್ರೀನ್ ಚಟ್ನಿ ನೋಡಿ, ಈ ಗ್ರೀನ್ ಚಟ್ನಿ ಮಾಡ್ಕೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಚ್ಚಿದ್ರೆ. ಇದಕ್ಕೇನೇನು ಬೇಕು ಅಂದರೆ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಸಾಲ್ಟ್, ಮತ್ತು ಹಸಿ ಕೊಬ್ಬರಿಯನ್ನು, ಒಣ ಕೊಬ್ಬರಿಯನ್ನು ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಂಬಿಟ್ಟು ಆ ಥರ ಇಟ್ಕೋಬೇಕು. ಸಣ್ಣಕ್ಕೆ ಸೌತೆಕಾಯಿ ಹಿಂಗೆ ಹಚ್ಕೋಬೇಕು. ಇದನ್ನ ನಾಲ್ಕು ಇಡ್ಬೋದು, ಚೆನ್ನಾಗಿರುತ್ತೆ. ಸಣ್ಣಕ್ಕೆ ಹಚ್ಕೊಂಡ್ರೆ ಬೇಗ ನಾವು ರೋಸ್ಟ್ ಮಾಡಿದಾಗ ಅದು ಫ್ರೈ ಆಗುತ್ತೆ. ಒಂದು ಸಣ್ಣಕ್ಕೆ ಹಚ್ಕೊಂಡಿರೋ ರೌಂಡಾಗಿ ಟೊಮೊಟೊ, ಆನಿಯನ್ ನೋಡಿ, ಆನಿಯನ್ನು ಸುತ್ತ ಒಂದೊಂದು ಪೀಸ್ ಇಡೋದು. ಈ ಥರ ಎಲ್ಲ ರೆಡಿ ಮಾಡಿಕೊಂಡು ನೋಡಿ, ಈರುಳ್ಳಿನೂ ರೌಂಡ್ಗೆ ಹಚ್ಚಿ ಇಡ್ಬೋದು. ಎರಡೆರಡು ಪೀಸ್ ಹಿಂಗೆ ಸೆಟ್ ಮಾಡಿ ನಾನು ಹೆಂಚ್ ಮೇಲೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಿ ಇರುತ್ತೆ, ಮಾಡ್ಕೊಂಡು ನೋಡಿ. ಸೇಮ್ ಬೇಕ್ರಿಲಿ ತಿನ್ನೋ ಥರನೇ ಇರುತ್ತೆ. ಎಲ್ಲ ಈ ಟೇಸ್ಟ್ ಎಲ್ಲ ಈ ಗ್ರೀನ್ ಚಟ್ನಿಯಿಂದ. ಈ ಥರ ಮಾಡಿಬಿಟ್ಟು ಇಲ್ಲಿ ನೋಡಿ, ಆನಿಯನ್ ಮೇಲೆ, ಟೊಮೊಟೊ ಮೇಲೆ ಎಲ್ಲ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಮತ್ತು ಸಾಲ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದನ್ನ ಸ್ವಲ್ಪ ಹಾಕ್ಕೊಂಡ್ರೆ ಅವತ್ತಿನವಾಗೂ ಟೇಸ್ಟ್ ಬರುತ್ತೆ ನೋಡಿ. ಈ ಥರ ಎರಡೆರಡು ಸೆಟ್ ಮಾಡಿ ಇಟ್ಕೊಂಡ್ರೆ, ಎರಡೆರಡು ತಿನ್ಬಿಟ್ರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ. ಈಗ ಈ ಥರ ಹಚ್ಚಿಬಿಟ್ಟು ನಮ್ಗೆ ಎಷ್ಟು ಬೇಕೋ ಹಚ್ಕೋಬೋದು. ಎರಡು ಪೀಸ್ಗೂ ಹಚ್ಚಿರ್ತೀವಲ್ಲ, ಖಾರ ಆಗ್ಬಿಡುತ್ತೆ ಇನ್ನೂ ಜಾಸ್ತಿ ಹಚ್ಚಿದ್ರೆ. ಅದಕ್ಕೂ ಹಚ್ಚಿಬಿಟ್ಟು ಇದ್ರ ಮೇಲೆ ಇಟ್ಬಿಟ್ಟು ಇವಾಗ ಹೆಂಚ್ ಮೇಲಿಟ್ಟು ರೋಸ್ಟ್ ಮಾಡೋಣ. ಬೆಣ್ಣೆ ಹಾಕಿದ್ರು ಚೆನ್ನಾಗಿರುತ್ತೆ, ತುಪ್ಪ ಹಾಕಿದ್ರು ಚೆನ್ನಾಗಿರುತ್ತೆ, ಎರಡೂ ಟೇಸ್ಟಿನೇ ಕೊಡುತ್ತೆ. ಹೆಂಚು ಇಟ್ಬಿಟ್ಟು ಈ ಥರ ಹೆಂಚು ಕಾದ್ಮೇಲೆ ಸಿಮ್ಮಲ್ಲಿ ಇಟ್ಕೋಬೇಕು. ಹೆಂಚು ಫುಲ್ ಕಾದ್ಮೇಲೆ ಸಿಮ್ಮಲ್ಲಿ ಇಟ್ಕೋಬೇಕು. ಒಂಚೂರು ತುಪ್ಪ ಅಲ್ಲಿ ಹಚ್ಚಿಬಿಟ್ಟು ಒಂದೊಂದು ಸತಿಗೆ ಎರಡೆರಡು ಸೆಟ್, ಮೂರು ಇಡ್ಬೋದು ಬೇಕಾದ್ರೆ. ಎರಡೆರಡು ಇಟ್ಟರೆ ಒಬ್ಬೊಬ್ರಿಗೆ ಒಂದೊಂದು ಸರಿ ಆಗುತ್ತೆ, ಎರಡೆರಡು ಇಟ್ಬಿಡೋದು. ಮತ್ತು ಒಂದು ಪ್ಲೇಟ್ ಮುಚ್ಚಿಟ್ರೆ ಅದ್ರ ಆವಿಗೆ ಅವುಗಳೆಲ್ಲ ಮೆತ್ತಗಾಗ್ತವೆ. ಮುಚ್ಚಿ ಒಂದು 2 ಮಿನಿಟ್ಸು ಇಟ್ಬಿಟ್ಟು ಆಮೇಲೆ ತೆಗೆದುಬಿಟ್ಟು ತಿರುಗಿಸ್ಬಿಟ್ಟು ತಗೊಳ್ಳೋದು. ಈಸಿ ಮಾಡ್ಕೋಬೋದು. ನಾವು ಅದೆಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ಟು ಆ ಚಟ್ನಿ ಒಂದು ಮಾಡಿ ಇಟ್ಕೊಂಬಿಟ್ರೆ ಬಿಸಿ ಬಿಸಿ ಮಾಡ್ಕೊಳ್ಬೋದು ನೋಡಿ, ಎಷ್ಟು ಮೆತ್ತಗಾಗಿದೆ ಅದೆಲ್ಲ. ಅದರೆಲ್ಲ ಫ್ರೆಂಡ್ಸ್ ಇಷ್ಟ ಆಯಿತಾ? ಇಷ್ಟ ಆಗಿದೆ ಅಂದ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.